फ्रेंड्स वेलकम बैक टू मै चैनल इवतना वीडियो प्रेग्नेंसी कन्फर्म हिड़ू डिलीवरी आगोवर्गू यहाँ रीति प्रेग्नेंट लेडीस बंदू प्रिकॉशन्स ना फॉलो अरे निद्दे माड़ोदक्के मलगोदक्के यहाँ तरह मलगबेकु यहाँ रीति एदोळ्बेकु सो प्रतियोंदक्कू ओंदोंदु रूल इदे सो अदन्न फॉलो माड्लेबेकु निद्दे अन्नोदु प्रेग्नेंसी टाइम अल्ली एष्टोंदु मुख्य निद्दे माडिल्ल अंद्रे एनागुत्ते सरियागि निद्दे बर्ता इल्वा अदक्के एनु माड्बेकु पोजिशन यावुदु सरियागि निद्दे माड़ोदक्के समय यावुदु एल्लानू ई वीडियोदल्लि नानु तिळिस्तीनि सो वीडियोन कोनेवर्गू फ्रेंड्स प्रेग्नेंसी कन्फर्म आगे अंदर 9 मंथ्स वर्गू इरोलू यूज़फुल वीडियो सो निम्म फ्रेंड्स रीति वो प्रेग्नेंसी स्थितियल्लिद्रेलू वीडियो शेयर मोदलनेदागि नानु टिप बंदु फस्ट प्रेग्नेंसी निम्म कन्फर्म आयितु अंद्रे 3 तिंगळु वर्गू निमगे होट्टे काणल्ल अल्वा सो नीवु अदन्न मर्तुबिट्टु यावाग्लू ओंदसलि प्रेग्नेंसी अन्नोदु नेनपिट्कोंडु हागे मलगिर्तीरा बट यावाग्लू निद्देयल्लि नेनपिरल्ल ಅದಕ್ಕೆ ಅಂತ ನೀವು ಬಾರ್ಲು ಮಲಗೋದು ಮತ್ತೆ ಬಗ್ಗಿ ಮಲಗಕ್ಕೆ ಹೋಗೋದು ಹೇಗಂದ್ರೆ ಹಾಗೆ ಎದೊಳ್ಳೋದು ಆ ತರ ಎಲ್ಲ ಮಾಡಕ್ಕೆ ಹೋಗಬಾರದು ಬಾರ್ಲು ಮಲಗಿದ್ರು ಕೂಡ ಆಗ ತಾನೇ ಫರ್ಟಿಲೈಟ್ ಆಗಿ ಬೇಬಿ ಫಾರ್ಮ್ ಆಗೋ ಟೈಮಲ್ಲಿ ಬಾರ್ಲು ಮಲಗೋದ್ರಿಂದ ಹೊಟ್ಟೆ ಮೇಲೆ ಪರಿಣಾಮ ಬೀಳುತ್ತೆ ಅಂದ್ರೆ ಪ್ರೆಷರ್ ಬೀಳುತ್ತೆ ಸೋ ಹಾಗಾಗಿ ನೀವು ಬಾರ್ಲು ಮಲಗೋದನ್ನ ದಯವಿಟ್ಟು ಬಿಟ್ಬಿಡಿ ಅದನ್ನ ಮಾಡಕ್ಕೆ ಹೋಗಬೇಡಿ ಈಗ ಮಲಗ್ತೀರಾ ಅಂತಂದ್ರೆ ಹೇಗೂನು 9:30 10 ಗಂಟೆ ಒಳಗಡೆ ರಾತ್ರಿ ನೀವು ಮಲಗಲೇಬೇಕು 10 ಗಂಟೆಗೆ ನಿಮ್ಮ ನಿದ್ದೆ ಹತ್ತಿದ್ರು ಕೂಡ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೋಳೋದು ತುಂಬಾ ಉತ್ತಮವಾದಂತ ಸಮಯ ಯಾಕಂದ್ರೆ 6 ಗಂಟೆಗೆ ಎದ್ದ್ರೆ ನೀವು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗುತ್ತೆ ವಾಕಿಂಗ್ ಮಾಡೋದಕ್ಕೂ ಟೈಮ್ ಸಿಗುತ್ತೆ ಮನೆ ಕೆಲಸ ಅಳವಡಿಸ್ಕೊಳ್ಳೋದಕ್ಕೂ ಸರಿ ಹೋಗುತ್ತೆ ತುಂಬಾ ಹೊತ್ತು ಮಲಗಕ್ಕೂ ಹೋಗಬೇಡಿ ಕರೆಕ್ಟ್ ಆಗಿ ಹೇಗೂನು 8 ಅವರ್ ಇಂದ 9 ಅವರ್ ತುಂಬಾನೇ ನಿದ್ದೆ ಬಂದು ತುಂಬಾನೇ ಮುಖ್ಯ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸೋ ನಿದ್ದೆನ ಚೆನ್ನಾಗಿ ಮಾಡಲೇಬೇಕು ಲೆಫ್ಟ್ ಸೈಡ್ ಅಲ್ಲಿ ಮಲಗೋದು ಬಂದು ತುಂಬಾ ಒಳ್ಳೆಯದು ಲೆಫ್ಟ್ ಸೈಡ್ ಅಲ್ಲಿ ಮಲಗೋದ್ರಿಂದ ಗರ್ಭಿಣಿ ಸ್ತ್ರೀಯರು ಆ ರೀತಿ ಮಲಗಿದ್ರೆ ಬೇಬಿಗೆ ಪ್ಲಾಸೆಂಟಾ ಮುಖಾಂತರ ಆಕ್ಸಿಜನ್ ಮತ್ತೆ ಒಳ್ಳೆ ನ್ಯೂಟ್ರಿಷನ್ಸ್ ಸರಿಯಾದ ರೀತಿಗೆ ಬೇಬಿಗೆ ತಲುಪುತ್ತೆ ನೀವು ಲೆಫ್ಟ್ ಸೈಡ್ ಮಲಗೋದನ್ನ ಮೊದಲಿಂದನೇ ಫಸ್ಟ್ ಟ್ರೈಮಿಸ್ಟರ್ ಇಂದನೇ ರೂಢಿ ಮಾಡ್ಕೋಬಿಡಿ ತುಂಬಾ ಜನ ಬಂದು ನಾನು ಇದೇ ತರ ಒಂದು ಪ್ರಿವಿಯಸ್ ವಿಡಿಯೋ ಹಾಕಿದ್ದೆ ಯಾವುದು ನಿದ್ದೆಯ ಒಂದು ಒಳ್ಳೆ ಪ್ರಾಮುಖ್ಯತೆ ಬಗ್ಗೆ ಹಾಕಿದ್ದೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ನೋಡಿ ತುಂಬಾ ವ್ಯೂಸ್ ಹೋಗಿದೆ ಆದ್ರೂ ತುಂಬಾ ಜನ ಹೇಳ್ತೀರಾ ನನ್ನ ಕೈ ರೈಟ್ ಸೈಡ್ ಮಲಗಕ್ಕಾಗೋದು ಲೆಫ್ಟ್ ಮಲಗಕ್ಕಾಗಲ್ಲ ನನಗೆ ಲೆಫ್ಟ್ ಮಲಗಕ್ಕೆ ಆಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ ಕೇಳ್ತೀರಾ ನಾನು ಅವರಿಗೂ ಏನು ಟಿಪ್ ಹೇಳ್ತೀನಿ ಅಂದ್ರೆ ಲೆಫ್ಟ್ ಸೈಡ್ ಮಲಗಿ ಆದ್ರೆ ನಿಮಗೆ ಒಂದ್ಸಲಿ ಪೇನ್ ಏನಾದರೂ ಕಾಣಿಸ್ಕೊಂತು ಅಂದ್ರೆ ಸ್ಟ್ರೈಟ್ ಮಲಗಿ ಒಂದ್ ಸ್ವಲ್ಪ ರೈಟ್ ಮಲಗಿ ಆಮೇಲೆ ಲೆಫ್ಟ್ ಸೈಡ್ ರೂಢಿ ಮಾಡ್ಕೊಳ್ಳಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸೋ ಅದನ್ನೇ ನೀವು ಫಾಲೋ ಮಾಡಲೇಬೇಕು ಯಾಕಂದ್ರೆ ಬೇಬಿ ವೆಯ್ಟ್ ಬಂದು ನಿಮಗೆ ಲೆಫ್ಟ್ ಸೈಡ್ ನೀವು ಮಲಗಿದ ತಕ್ಷಣ ಲೆಫ್ಟ್ ಸೈಡ್ ಗೆ ಎಳ್ಕೊಂಡು ಹೋಗೋದ್ರಿಂದ ಹೊಟ್ಟೆ ಲೆಫ್ಟ್ ಸೈಡ್ ಗೆ ಇರೋದ್ರಿಂದ ರೈಟ್ ಸೈಡ್ ನಿಮಗೆ ಎಳೆದಂಗ ಆಗುತ್ತೆ ನೋವಾಗುತ್ತೆ ನಾನು ಅದನ್ನ ಒಪ್ಪಿಕೊಳ್ತೀನಿ ಯಾಕಂದ್ರೆ ಅದು ಎಲ್ಲರಿಗೂ ಆಗುತ್ತೆ ಬಟ್ ಲೆಫ್ಟ್ ಸೈಡ್ ಏ ಮಲಗಬೇಕು ನೋವು ಅನ್ನಿಸಿದಾಗ ಒಂದು ಸ್ವಲ್ಪ ಸ್ಟ್ರೈಟ್ ಮಲಗಿ ಸ್ವಲ್ಪ ಎದ್ದು ಒಂದು ಸ್ವಲ್ಪ ಓಡಾಡಿಬಿಟ್ಟು ಆಮೇಲೆ ನೀವು ಲೆಫ್ಟ್ ಗೆ ಮಲಗಿಕೊಳ್ಳಿ ಪ್ರತಿ ಸಲ ಮಲಗಕ್ಕೆ ಹಾಸಿಗೆಗೆ ಹೋಗೋದಕ್ಕೂ ಮುಂಚೆ ನೀರು ಬಾಟಲ್ ಪಕ್ಕದಲ್ಲಿ ಇಟ್ಕೊಳ್ಳಿ ಮತ್ತೆ ಬಂದು ಎಲ್ಲ ಕೆಲಸ ಮುಗ್ದಿದ್ಯಾ ಮನೆಯಲ್ಲಿ ಯಾಕಂದ್ರೆ ಗರ್ಭಿಣಿ ಸ್ತ್ರೀಯರು ಒಬ್ಬೊಬ್ಬರೇ ಇರುವಾಗ ನಿದ್ದೆ ಸರಿಯಾಗಿ ಮಾಡಲ್ಲ ಅನ್ನೋದು ಕಾರಣ ಏನು ಅಂದ್ರೆ ಸರಿಯಾಗಿ ನಿದ್ದೆ ಬರದೇ ಇರೋದು ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಬಟ್ ಇನ್ನೊಂದು ಯೋಚನೆಗಳೇನಿರುತ್ತೆ ಅಂದ್ರೆ ಗ್ಯಾಸ್ ಆಫ್ ಮಾಡಿದೀವಾ ಲೈಟ್ ಆಫ್ ಮಾಡಿದೀವಾ ಇಲ್ಲ ಫ್ರಿಜ್ ಬಂದು ನಾವು ಸರಿಯಾಗಿ ಆಫ್ ಮಾಡಿದೀವಾ ಆನ್ ಮಾಡಿದೀವಾ ಟಿವಿ ಬಟನ್ ಆನ್ ಅಲ್ಲೇ ಇದೆಯಾ ಇಲ್ಲ ಏನಾದರೂ ಉರಿಯಕ್ಕಿಟ್ಟು ಬಂದಿದ್ದೀವಾ ಅಂದರೆ ಹೊಲೆ ಮೇಲೆ ಗ್ಯಾಸ್ ಮೇಲೆ ಏನಾದರೂ ಇಟ್ಟಿದ್ದೀವಾ ಸರಿಯಾಗಿ ಸಿಲಿಂಡರ್ ಆಫ್ ಮಾಡಿದ್ದೀವಾ ಇಲ್ವಾ ಫ್ಯಾನ್ ಆಫ್ ಮಾಡಿದ್ದೀವಾ ನೀರು ಆಫ್ ಮಾಡಿದ್ದೀವಾ ಈ ಯೋಚನೆಯಲ್ಲೇ ಮಲಗಿರ್ತಾರೆ ಸರಿಯಾಗಿ ನಿದ್ದೆ ಹತ್ತೋದಿಲ್ಲ ಸೊ ಪ್ರತಿಯೊಂದು ಸತಿನೂ ಅಷ್ಟೇ 5 ನಿಮಿಷ ಲಾಸ್ಟ್ ಮಲಗೋದಕ್ಕೂ ಮುಂಚೆ ಮನೆಯಲ್ಲಿರುವ ಎಲ್ಲ ಕೆಲಸಗಳಿಗೂ ಟೈಮ್ ಕೊಡಿ ಎಲ್ಲಾನು ಆಫ್ ಮಾಡಿದ್ದೀವಾ ಅಂತ ಆಫ್ ಮಾಡಿಬಿಟ್ಟು ಆಮೇಲೆ ಹೋಗಿ ಹಾಸಿಗೆಗೆ ಮಲಗಕ್ಕೆ ಹೋಗಿ ಹಾಸಿಗೆ ಮೆತ್ತಗಿರಲಿ ನಿಮಗೆ ಒಂದು ವೇಳೆ ಚಾಪೆಯಲ್ಲಿ ಮಲಗಿನೇ ರೂಢಿ ಆಗಿದ್ರೆ ಚಾಪೆ ಮೇಲೇನೂ ಮಲ್ಕೋಬಹುದು ತೊಂದರೆ ಇಲ್ಲ ಮತ್ತೆ ಪಿಲ್ಲೋಸ್ ಸಿಗುತ್ತೆ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಮದರ್ಸ್ಗೆ ಅಂತಲೇ ಪಿಲ್ಲೋಸ್ ಸಿಗುತ್ತೆ ಅದು ಬಂದು ತಲೆಯಿಂದ ಹಿಡಿದು ನಿಮ್ಮ ಹೊಟ್ಟೆಯಿಂದ ನಿಮ್ಮ ಕಾಲು ಮೊಣಕಾಲವರೆಗೂ ಅದು ಪಿಲ್ಲೋ ಬಂದು ಚೆನ್ನಾಗಿ ಸೆಟ್ ಮಾಡಿರ್ತಾರೆ ಬೇಕು ಅಂದ್ರೆ ಅವಶ್ಯಕತೆ ಇರೋರು ಅನುಕೂಲ ಇರೋರು ಕೂಡ ಅದನ್ನು ತಗೋಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಅದರಲ್ಲಿ ಕೂಡ ನೀವು ಮಲಗಿದ್ರೆ ಒಂಥರ ಏನು ಸಾಫ್ಟ್ ಆಗಿ ಚೆನ್ನಾಗಿ ಅದು ಯಾಕಂದ್ರೆ ಮದರ್ಸ್ಗೋಸ್ಕರನೇ ಮೇಡ್ ಮಾಡಿರೋದ್ರಿಂದ ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ ಮತ್ತೆ ನೀವು ನಿದ್ದೆ ಮಾಡೋಕ್ಕೆ ಹೋಗೋದಕ್ಕೂ ಮುಂಚೆ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿಬಿಟ್ಟು ಹೋಗಿ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ಶ್ವಾಸಕೋಶ ಎಲ್ಲ ಫ್ರೀ ಆಗಿರುತ್ತೆ ಸುಸ್ತಾದಂಗಾಗಿರುತ್ತೆ ನೀವು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ ನೋಡಿ ಸುಸ್ತಾದಂಗಾಗುತ್ತೆ ಯಾಕಂದ್ರೆ ಒಂದೇ ಸಮನೆ ಉಸಿರು ಎಳೆಯೋದು ಬಿಡೋದು ಒಂದು ಮುಗಲ್ ತಗೊಳ್ತೀವಿ ಒಂದು ಮುಗಲ್ ಬಿಡ್ತೀವಿ ಮುಗಲ್ ತಗೊಳ್ತೀವಿ ಬಾಯಲ್ಲಿ ಬಿಡ್ತೀವಿ ಸೊ ಈ ಥರ ಪೊಸಿಷನ್ಸ್ ಚೇಂಜ್ ಮಾಡೋದ್ರಿಂದ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿಬಿಟ್ಟು ಸ್ವಲ್ಪ ಕೂತಿದ್ದು ಮಲಗ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ನೀರು ಬೇಕಂದ್ರೆ ನೀರು ಇಟ್ಕೊಳ್ಳಿ ಯಾಕಂದ್ರೆ ಕೆಲವೊಂದು ಟೈಮಲ್ಲಿ ಎದ್ದು ಹಾಲಿಗೆ ಬಂದೋ ಇಲ್ಲ ಕಿಚನ್ಗೆ ಬಂದೋ ನೀರು ಎತ್ಕೋಬೇಕು ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡ್ರೆ ಈಗ ಗಂಟ್ಲು ಒಣಗಿದಾಗಳು ಇಲ್ಲ ಎಚ್ಚರ ಆದಾಗಲೂ ನಿದ್ದೆಗಳು ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಎದ್ದು ನೀರು ಕುತ್ತ
ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮಲಗ್ಬೋದು. ಕೆಲವ್ರಿಗೆ ಕೆಟ್ಟ ಕನಸುಗಳು ಕೂಡ ಬೀಳುತ್ತೆ, ಅದಕ್ಕೆಲ್ಲ ಹೆದರ್ಕೋಬೇಡಿ. ಮಲಗೋವಾಗ ಮಾಡುವಂಥ ಆಲೋಚನೆಗಳೇ ನಮ್ಮನ್ನು ಕೆಟ್ಟ ಕನಸಿಗೆ ಜಾರಿಸ್ಕೊಂಡು ಹೋಗುತ್ತೆ. ಮೊದಲಲ್ಲೆಲ್ಲೋ ಒಂದು ಸ್ಟೋರ್ ಆಗಿರುತ್ತೆ ಯಾವುದೋ ಒಂದು ಇಮೇಜು, ಯಾವುದೋ ಒಂದು ಸನ್ನಿವೇಶ, ಸೊ ಅದಕ್ಕೆ ತಕ್ಕಂಗೆ ಕನಸುಗಳು ಬರುತ್ತೆ. ಭಯ ಬೇಡ, ಅದು ಬಂತು, ಇನ್ನೊಂದೇನೋ ಬಂತು, ಇದೇನಕ್ಕೆ ಅರ್ಥ ಅಂತ ಕೂಡ ಕಮೆಂಟ್ ಕೇಳ್ತೀರಾ. ಸೊ ಹೆದರ್ಕೋಬೇಡಿ. ಮಲಗೋದಕ್ಕೂ ಮುಂಚೆ ಫಸ್ಟು ದೇವರನ್ನ, ನಿಮ್ಮ ದೇವ್ರು ಯಾವ ಒಂದು ದೇವ್ರ ಮೇಲೆ ನಿಮಗೆ ನಂಬಿಕೆ ಇರುತ್ತೋ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಬಿಟ್ಟು ಮಲಗ್ಕೊಳ್ಳಿ. ಒಳ್ಳೊಳ್ಳೆ ಆಲೋಚನೆಗಳು, ನಿಮ್ಮ ಲೈಫಲ್ಲಿ ನಡೆದಿರುವಂಥ ಪಾಸಿಟಿವ್ ವಿಷಯಗಳನ್ನು ನೆನೆಸ್ಕೊಳ್ಳಿ. ಒಳ್ಳೊಳ್ಳೆ ಏನು ಹೇಳೋದು, ಲಕ್ಕಿ ವಿಚಾರಗಳು, ಏನಾದರೂ ಒಂದು ಒಳ್ಳೊಳ್ಳೆ ಸಂಭವ ನಡೆದಿರುತ್ತೆ. ಮತ್ತು ಒಂದು ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಸಂಭವ ಅಂದರೆ ಪ್ರೆಗ್ನೆನ್ಸಿ ಆಗೋದು ಕನ್ಫರ್ಮ್ ಆಗಿದ ತಕ್ಷಣ ನೀವು ಪಟ್ಟಿರುವಂಥ ಸಂತೋಷ, ಮತ್ತು ಮಗುನ ಅಡಿತಾ ಇದ್ದೀವಿ, ಮಗುನ ಪಡ್ಕೊಳ್ತೀವಲ್ಲ, ಅದು ಆ ಸಂತೋಷ ಅವೆಲ್ಲ ನೆನೆಸಿ ಸಂತೋಷವಾಗಿ ಮಲ್ಕೊಳ್ಳಿ. ಮಾರ್ನಿಂಗ್ ಪಾಸಿಟಿವ್ ಆಗಿರಬೇಕು ಅಂತ ಯೋಚನೆ ಮಾಡಿ ಮಲಗಿದ್ರೆ ಒಳ್ಳೆ ನೆಮ್ಮದಿ ನಿದ್ದೆ ಬರುತ್ತೆ. ಮತ್ತು ಇನ್ನೊಂದು, ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿ, ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಕುದಿಸಿ ಬಿಸಿ ಬಿಸಿ ಹಾಲನ್ನು ನಿಧಾನವಾಗಿ ಕುಡಿದ್ಬಿಟ್ಟು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಮಲಗಿ ನೋಡಿ, ನಿಜವಾಗ್ಲೂ ನಿದ್ದೆ ಬರುತ್ತೆ. ಕೆಲವರು ಈವ್ನಿಂಗ್ ಸ್ನಾನ ಮಾಡೋದು ನಾನು ರೆಫರ್ ಮಾಡ್ತೀನಿ. ಈವ್ನಿಂಗ್ ಒಂದು 5 o'clock, 4 o'clock ನೀವು ಬಂದು ಸ್ನಾನ ಮಾಡಿಕೊಂಡು ತಲೆ ಎಲ್ಲ ಆರಿಸ್ಕೊಂಡು ಚೆನ್ನಾಗಿ ಒಳ್ಳೆ ಕಾಟನ್ ನೈಟೀಸ್ ಯೂಸ್ ಮಾಡೋರಾದರೆ ಕಾಟನ್ ನೈಟೀಸ್ ಯೂಸ್ ಮಾಡಿ ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಧರಿಸ್ಬೇಕು. ನೀವು ಆರಾಮಾಗಿ ಮಲ್ಕೋಬೋದು. ನಾವು ಒಂದು 9:00 ನಿದ್ದೆ ಹತ್ತಿ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಬಿಸಿ ನೀರು ಕುಡಿಯೋದು ರೂಢಿ ಮಾಡ್ಕೊಳ್ಳಿ. ಹಾಲು ಕುಡೀರಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ಯಾಕೆ ನಿದ್ದೆ ಬರಲ್ಲ, ಹೊಟ್ಟೆ ತುಂಬ ಊಟ ಇದ್ದರೆ ನಿಜವಾಗ್ಲೂ ನಿದ್ದೆ ಬರುತ್ತೆ. ಚೆನ್ನಾಗಿ ಊಟ ಮಾಡಿ ಮಲಗೋದನ್ನು ರೂಢಿ ಮಾಡ್ಕೊಳ್ಳಿ. ಈಗ ನಾನು 3 ತಿಂಗಳವರೆಗೂ ಬಾರ್ಲು ಮಲಗಬಾರ್ದು ಅಂತ ಹೇಳಿದೆ, ಸರಿನಾ? 3 ತಿಂಗಳವರೆಗೂ ಲೆಫ್ಟೇ ಮಲಗಬೇಕು. ಎದೊಳವಾಗಲೂ ಅಷ್ಟೇ, ಸ್ಟ್ರೈಟ್ ಮಲಗಿದರೆ ಲೆಫ್ಟ್ಗೆ ತಿರುಗಿ, ನೀವು ಬಲಗಡೆ ಎದೊಳೋದು ರೂಢಿ ಅಲ್ವಾ? ಸೊ ನೀವು ಲೆಫ್ಟೇ ಮಲಗಿರಿ, ಸ್ಟ್ರೈಟ್ಗೆ ಬನ್ನಿ, ರೈಟ್ಗೆ ತಿರುಗಿ ಎದೊಳಿ. ಆ ಥರ ಮಾಡಿ. ಮತ್ತು 5 ಮಂತ್ಸ್ ಆಫ್ಟರ್ ಯಾವ ಥರ ಮಲಗಬೇಕು ಅಂತಂದರೆ, ಹೊಟ್ಟೆಯಲ್ಲಿ ಮಗು ಬೆಳೆದಿರುತ್ತೆ, ಗಮನ ಇರಲಿ. ಹೇಗಂದರೆ ಹಾಗೆ ಪೊಸಿಷನ್ಸ್ ಚೇಂಜ್ ಮಾಡಬೇಡಿ. ಲೆಫ್ಟಿಂದ ಸಡನ್ನಾಗಿ ರೈಟ್ಗೂ, ರೈಟಿಂದ ಸಡನ್ನಾಗಿ ಲೆಫ್ಟ್ಗೂ ತಿರುಗಬಾರ್ದು, ಅದು ತುಂಬ ದೊಡ್ಡ ಕೆಟ್ಟ ಅಭ್ಯಾಸ. ಸ್ಟ್ರೈಟು ಕೂಡ ಜಾಸ್ತಿ ಮಲಗಬಾರ್ದು. ನಿಮಗೆ ಆಕ್ಸಿಜನ್ ಲೆವೆಲ್ ಆಗಲಿ, ಮಗುಗಾಗಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗೋಗ್ಬಿಡುತ್ತೆ. ಆದಷ್ಟು ಲೆಫ್ಟೇ ಮಲಗಿ, ನಿಧಾನವಾಗಿ ಸ್ಟ್ರೈಟ್ ಬಂದು ರೈಟ್ಗೆ ಬಂದು ಎದೊಳ್ಳೋದು ತುಂಬಾ ಅವಶ್ಯಕತೆ. 7 ಮಂತ್ಸ್ ಆಫ್ಟರ್ ಹೊಟ್ಟೆ ತುಂಬ ದೊಡ್ಡದಾಗಿರುತ್ತೆ, ಕಾಲಿನ ಉತ್ತ, ಮುಖದ ಉತ್ತ, ಕೈ ಉತ್ತ ಎಲ್ಲ ಶುರು ಆಗಿರುತ್ತೆ. ಮಲಗೋದಕ್ಕೂ ಮುಂಚೆ ಕಾಲನ್ನು ಬಿಸಿನೀರಲ್ಲಿ ಡಿಪ್ ಮಾಡಿ ನೀವು ಬಂದು ಸ್ವಲ್ಪ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಂಡು, ಕಾಲು ನೋವೆಲ್ಲ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ನೀವು ಕಾಲುಗಳ ಕೆಳಗಡೆ, ಮೊಣಕಾಲಿಂದ ಕೆಳಗಡೆ, ಕಾಲುಗಳ ಕೆಳಗಡೆ ಎರಡೆರಡು ದಿಮ್ಮನ್ನು ಇಟ್ಟು ನೀವು ಲೆಫ್ಟ್ ಮಲಗಿದ್ರು ಅಷ್ಟೇ, ರೈಟ್ ಮಲಗಿದ್ರು, ಸ್ಟ್ರೈಟ್ ಮಲಗಿದ್ರೆ ಹೇಗೂ ಈ ಕಾಲು ಮೇಲಕ್ಕೆ ಇರೋ ಥರ ಮಲ್ಕೋಬೇಕು. ಕಾಲಿನ ಕೆಳಗಡೆ ತಲೆ ದಿಂಬನ್ನು ಕೂಡಿ, ಸ್ಟ್ರೈಟ್ ಲೆಫ್ಟ್ ಮಲಗಿದ್ರು ಅಷ್ಟೇ, ತಲೆ ದಿಮ್ಮೇಲೇ ಕಾಲನ್ನ ಈ ರೀತಿ ನೀವು ಮೇಲೆ ಮಾಡ್ಕೊಂಡು ಮಲಗೋದ್ರಿಂದ ನಿಮಗೆ ಕಾಲಿನ ಉತ್ತ ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ. ಎಡಿಮಾ ಪ್ರಾಬ್ಲಮ್ ಅಂತ ಹೇಳ್ತಾರೆ ಕಾಲಿನ ಉತ್ತಕ್ಕೆ, ಅದು ಎಲ್ಲರಿಗೂ ಆಗುತ್ತೆ, ಏನು ಹೆದರಿಕೆ ಬೇಡ. ಮತ್ತು 8 ತಿಂಗಳಲ್ಲೂ ಅಷ್ಟೇ, ಕಿಕ್ಸ್ ತುಂಬಾ ಇರುತ್ತೆ. ಕೆಲವ್ರಿಗೆ 7 ಮಂತ್ಸ್ ಆಫ್ಟರ್ ಕಿಕ್ಸ್ ಕಡಿಮೆ ಆಗುತ್ತೆ, ಕೆಲವ್ರಿಗೆ ಜಾಸ್ತಿ ಆಗುತ್ತೆ. ಬೇಬಿ ಪೊಸಿಷನ್ಸ್ ಚೇಂಜ್ ಆಗುವಂಥ ಟೈಮ್ ಅದು. ಸೊ ಲೆಫ್ಟ್ ಮಲಗೋದ್ರಿಂದ ಬೇಬಿಗೆ ಚೆನ್ನಾಗಿ ತಿರುಗಿ ಬರೋದಕ್ಕೆ ಸರಿ ಹೋಗುತ್ತೆ. ಯಾಕೆ ಲೆಫ್ಟ್ ಲೆಫ್ಟ್ ಅಂತ ಹೇಳ್ತೀನಿ ಅಂತಂದರೆ, ನಮ್ಮ ಒಂದು ಲಿವರ್ ಆಗಲಿ, ಫಂಕ್ಷನ್ ಆಗಲಿ, ಇಲ್ಲ ಹಾರ್ಟಿನ ಫಂಕ್ಷನ್ ಆಗಲಿ, ಲೆಫ್ಟ್ ಸೈಡ್ಗೇ ಬಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಲಿವರ್ ಫಂಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಬೇಬಿಗೆ ಹಾರ್ಟ್ ಲೆವೆಲ್ ಕೂಡ ಚೆನ್ನಾಗಾಗುತ್ತೆ. ನಿಮ್ಮ ಹಾರ್ಟ್, ನಮ್ಮ ಹಾರ್ಟ್ ಕೂಡ ಯಾವತ್ತೂ ಲೆಫ್ಟ್ ಸೈಡ್ಗೆ ಬಾಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ಈಸಿ ಆಗುತ್ತೆ, ಆಕ್ಸಿಜನ್ ಲೆವೆಲ್ಗೆ ಈಸಿ ಆಗುತ್ತೆ. ಇದು ಸೈಂಟಿಫಿಕ್ ರೀಸನ್ನು. ಸೊ ಅದೇ ಥರ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈ ರೀತಿ ಮಲ್ಕೊಳ್ಬೇಕು. ನಿಮಗೆ ಎಚ್ಚರ ಆದರೆ ರಾತ್ರಿ ಹೊತ್ತೇನಾದರೂ ಯೂರಿನ್ ಪಾಸ್ ಮಾಡಬೇಕು, ನಿದ್ದೆ ಬರ್ತಾ ಇಲ್ಲ ಅಂದರೆ ಹೋಗಿ ಯೂರಿನ್ ಪಾಸ್ ಮಾಡಿಬಿಟ್ಟು ಬಂದು ಒಂದು ಸ್ವಲ್ಪ ಕುತ್ಕೊಂಡು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಮಲಗಿ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಮೈಂಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಮಲ್ಕೊಳ್ಳಿ, ನಿದ್ದೆ ಆಗುತ್ತೆ. ಹೋಗ್ತಾ ಹೋಗ್ತಾ ರೂಢಿ ಮಾಡ್ಕೊಂಬಿಡಿ, ಒಂದು 15-20 ದಿವಸ ರೂಢಿ ಮಾಡ್ಕೊಳ್ಬೇಕು. ಇದೇನಪ್ಪ ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ ಅಂತ ಅನ್ನಕ್ಕೆ ಹೋಗ್ಬಿಡಿ, ಬಿಳ್ದೆ ಫಾಲೋ ಮಾಡಿ ನಿಜವಾಗ್ಲೂ ನಿದ್ದೆ ಬರುತ್ತೆ. ಮತ್ತು ಆದಷ್ಟು 7 ತಿಂಗಳಾದಮೇಲೆ ಎಣ್ಣೆ ಸ್ನಾನ ಮಾಡಿಕೊಂಡು, ಎಣ್ಣೆ ಎಲ್ಲ ಮೈಗುಚ್ಕೊಂಡು ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿ, ನಾನು ಎಣ್ಣೆ ಸ್ನಾನಕ್ಕೆ ಹೇಳಿದ್ದೀನಿ, ಚೆನ್ನಾಗಿ ಮಸಾಜ್ ಮಾಡಬೇಕು, ಸೊಂಟದ ಮೇಲೆಲ್ಲ ಬಿಸಿನೀರು ಹಾಕಬೇಕು, ಪ್ರೈವೇಟ್ ಪಾರ್ಟ್ಗೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ, ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೋಬೇಕು, 10 ನಿಮಿಷ ಎಣ್ಣೆನ ಮೈಯಲ್ಲಿ ನೆನೆಯಕ್ಬಿಟ್ಟು ಆಮೇಲೆ ಚೆನ್ನಾಗಿ ಸ್ನಾನ ಮಾಡಬೇಕು, ಊರಬೇಕು ಎಣ್ಣೆ ಅನ್ನೋದು ಮೈಯಲ್ಲಿ ಊರಬೇಕು, ಬೆನ್ನಿನ ಮೇಲೆ ಸೊಂಟದ ಮೇಲೆ ಬಿಸಿ ಬಿಸಿ ನೀರು ಹಾಕ್ಕೊಳ್ಳಿ, ಹೊಟ್ಟೆ ಮೇಲೆ ಹಾಕ್ಕೋಬೇಡಿ. ಆಮೇಲೆ 8 ತಿಂಗಳಾದಮೇಲೆ ಈ ರೀತಿ ಫಾಲೋ ಮಾಡಿ ನಿದ್ದೆ ಮಲಗಿದ್ರೆ ಚೆನ್ನಾಗೇ ನಿದ್ದೆ ಬರುತ್ತೆ. 6 o'clock ಎದ್ದೊಳ್ಳಿ, 6 o'clock ಬಂದು ಸ್ವಲ್ಪ ವಾಕಿಂಗ್ ಮಾಡಿ, ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ಟ್ರೈಟ್ ಸಡನ್ನಾಗಿ ಎದ್ದೊಳ್ಬಾರ್ದು, ತುಂಬ ತಪ್ಪದು. ನಿಧಾನವಾಗಿ ಲೆಫ್ಟಿಂದ ಸ್ಟ್ರೈಟ್, ಸ್ಟ್ರೈಟಿಂದ ರೈಟ್ ತಿರುಗಿ ಕುತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಚೆನ್ನಾಗಿ ದೇವ್ರಿಗೆ, ನಿಮ್ಮ ದೇವ್ರು ಯಾವ ದೇವ್ರಿದ್ರು ಫೋಟೋ ಮುಂದೆನೋ, ಇಲ್ಲ ನೀವು ಮಲಗಿರೋ ಜಾಗದಲ್ಲೇ ಕೈ ನೋಡಿ ಮುಖ ಉಜ್ಕೊಳ್ಳೋದು, ಏನು ಬೇಕಾದರೂ ನೀವು ನಿಮ್ಮ ಒಂದು ಪಾಸಿಟಿವಿಟಿ ಅಭ್ಯಾಸ ಏನಿದೆಯೋ ಅದನ್ನು ಮಾಡಿಬಿಟ್ಟು
ನೀವು ಓಡಾಡಿ, ಓಡಾಡಿಬಿಟ್ಟು ಆಮೇಲೆ ನಿಮ್ಮ ಕೆಲಸ ಏನಾಯಿತು ಅದು ಮಾಡ್ಬೋದು. ಸೊ ಈ ರೀತಿ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ನಿಮ್ಗೆ ವರ್ಕ್ ಆಗುತ್ತೆ, ಒಳ್ಳೆ ರೀತಿ ನಿದ್ದೆನೂ ಬರುತ್ತೆ. ಪ್ರೆಗ್ನೆನ್ಸಿ ಪೀರಿಯಡನ್ನು ಕೂಡ ನಿದ್ದೆಯಲ್ಲಿ ಕೂಡ ತುಂಬ ಎಚ್ಚರಿಕೆಯಾಗಿರಬೇಕು ಅನ್ನೋದೇ ಡಾಕ್ಟರ್ ಅಭಿಪ್ರಾಯ, ಡಾಕ್ಟರ್ಗಳು ಕೂಡ ಹೇಳೋದು. ಸೊ ಇದನ್ನೆಲ್ಲ ಫಾಲೋ ಮಾಡಿ ನಿಜವಾಗ್ಲೂ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಪಾಸಿಟಿವ್ ಆಗಿರ್ತೀರ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.